ಎದುರಿಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಭಯಾನಕ ವಿಷಯ, ಮೂರನೇ ಮಹಾಯುದ್ಧ 50 ಲಕ್ಷ ಜನರ ಹತ್ಯಾಕಾಂಡಕ್ಕೆ ಒಂದು ಪ್ಲಾನ್ ನಡೆಯುವಂತಹದ್ದು ಇತ್ತು. ಇದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ ಸುದ್ದಿ. ಮೂರನೇ ಮಹಾಯುದ್ಧಕ್ಕೆ ಭಾರತದಲ್ಲೇ ಸ್ಕೆಚ್ ಹಾಕುವಂತಹ ಒಂದು ಭಯಾನಕ ಒಂದು ಪ್ಲಾನ್ ಆಗ್ತಾ ಇತ್ತು. ದೇಶದಲ್ಲೇ ಫಸ್ಟ್ ಟೈಮ್ ಭಯಾನಕ ಕೆಮಿಕಲ್ ವಾರ್ಗೆ ಎಲ್ಲಾ ರೀತಿಯಾದಂತಹ ಪ್ರಿಪರೇಷನ್ ಆಗ್ತಾ ಇತ್ತು. ಇದು ಇಡೀ ಜಗತ್ತಿನಾದ್ಯಂತ ಈಗ ಸದ್ದು ಮಾಡ್ತಾ ಇದೆ. ಮೂರನೇ ಮಹಾಯುದ್ಧ ಆವಾಗತ್ತೆ ಇವಾಗ ಆಗುತ್ತೆ ಅನ್ನೋ ಒಂದು ಆತಂಕದ ಬೆನ್ನಲ್ಲೇ ಈ ಕೆಮಿಕಲ್ ಗಾಳಿ ಸೇರಿದ್ರೆ 50 ಲಕ್ಷ ಜನ ಸಾಯ್ತಾ ಇದ್ರು. ಅಷ್ಟು ಪವರ್ ಇರುವಂತಹ ರಾಸಾಯನಿಕವನ್ನ ಈಗ ಸೀಸ್ ಮಾಡಲಾಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸುಮಾರು 9 KGಯಷ್ಟು ಕೆಮಿಕಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಅಮೆರಿಕ ವಿರೋಧಿಯಾಗಿದ್ದ ಇಬ್ಬರ ಬಂಧನ ಕೂಡ ಆಗಿದೆ. 9 KG ಓಪಿಯಾಡ್ ಮತ್ತು ಪೆಂಟನಾಯಿಲ್ ರಾಸಾಯನಿಕವನ್ನ ಈಗ ವಶಕ್ಕೆ ಪಡೆಯಲಾಗಿದೆ. 50 ಲಕ್ಷ ಜನರ ಪ್ರಾಣವನ್ನ ತೆಗೆಯುವಂತಹ ಒಂದು ಶಕ್ತಿ ಅಷ್ಟಿತ್ತು. ಮೂರನೇ ಮಹಾಯುದ್ಧಕ್ಕೆ ಭಾರತದಲ್ಲೇ ಪ್ಲಾನ್ ಆಯ್ತಾ ಅನ್ನೋ ಒಂದು ಆತಂಕ ವಿಚಾರ. DRI ಪಡೆ ದಾಳಿ ನಡೆಸ್ತಾ ಇದ್ದಿದ್ರೆ ಏನ್ ಕತೆ? 50 ಲಕ್ಷ ಜನರನ್ನ ಕೊಲ್ಲೋ ಕೆಮಿಕಲ್ ಅನ್ನ ತಯಾರಿಸಿದ್ದು ಹೇಗೆ? ಇದೆಲ್ಲವೂ ಕೂಡ ಈಗ ಬಹಳಷ್ಟು ತನಿಖೆಗೆ ಒಳಪಡಬೇಕಾಗುತ್ತೆ. ಇದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸಿರುವಂತ ಒಂದು ಸುದ್ದಿ. ಮೂರನೇ ಮಹಾಯುದ್ಧಕ್ಕೆ ಇನ್ನೇನು ಕೌಂಟ್ ಡೌನ್ ಸ್ಟಾರ್ಟ್ ಆಯಿತು ಅಂತ ಮನೆಯಷ್ಟೇ ಅನಿಸ್ತಾ ಇತ್ತು. ಇತ್ತೀಚೆಗಷ್ಟೇ ದೇಶದಲ್ಲೇ ಫಸ್ಟ್ ಟೈಮ್ ಕೆಮಿಕಲ್ ವಾರ್ ಮಾಡೋದಕ್ಕೆ ಭಾರತದಲ್ಲೇ ಪ್ಲಾನ್ ಮಾಡಿದ್ದು ಒಂದು ರೀತಿಯಾಗಿ ವಿಪರ್ಯಾಸ, ಅದೇ ರೀತಿಯಾಗಿ ಇನ್ನೊಂದು ಕಡೆ ಆತಂಕಕಾರಿ ವಿಚಾರ. 50 ಲಕ್ಷ ಜನರನ್ನ ಕೊಲ್ಲಬಹುದಾದಂತಹ ರಾಸಾಯನಿಕವನ್ನ ಸೀಸ್ ಮಾಡಲಾಗಿದೆ. ಮಧ್ಯಪ್ರದೇಶದ ಇಂದೋರ್ನಲ್ಲಿ ಸುಮಾರು 9 KGಯಷ್ಟು ಕೆಮಿಕಲ್ ಅನ್ನ ವಶಕ್ಕೆ ಪಡೆಯಲಾಗಿದೆ. ಕೆಮಿಕಲ್ ಏನಾದರೂ ಗಾಳಿಗೆ ಸೇರಿಬಿಟ್ಟಿದ್ರೆ 50 ಲಕ್ಷ ಜನ ಸಾಯುವಂತಹ ಒಂದು ಆತಂಕ ಇತ್ತು. ಹಾಗಾಗಿ ಅವರನ್ನ ಕೂಡಲೇ ಬಂಧನ ಮಾಡಿದ್ದು ಬಹಳಷ್ಟು ಒಂದು ದೊಡ್ಡ ಆತಂಕವನ್ನ ತಡೆಯುವಲ್ಲಿ ಈಗ ಪೊಲೀಸರು ಕೂಡ ಯಶಸ್ವಿಯಾಗಿದ್ದಾರೆ. ಆದ್ರೆ ಈ ಒಂದು ಕೆಮಿಕಲ್ ಅನ್ನ ತಯಾರಿಸೋಕೆ ಅವರಿಗೆ ಬೇಕಾದಂತಹ ಒಂದು ಮೆಟೀರಿಯಲ್ಗಳು ಹೇಗೆ ಸಿಕ್ತು, ಅದೇ ರೀತಿಯಾಗಿ ಅದರ ಪ್ಲಾನ್ ಯಾವ ರೀತಿಯಾಗಿ ನಡೆಯಿತು, ಇದರ ಬೆನ್ನಲ್ಲಿ ಇದರ ಹಿಂದೆ ಯಾರ್ಯಾರೆಲ್ಲ ಇದ್ದಾರೆ, ಮಧ್ಯಪ್ರದೇಶದ ಇಂದೋರ್ನಲ್ಲಿ ಈಗ ಅರೆಸ್ಟ್ ಆಗಿರೋದು, ಹಾಗಾಗಿ ವಿಶ್ವ ಮಟ್ಟದಲ್ಲಿ ಭಾರತದಲ್ಲಿ ಈ ರೀತಿ ಆಗಿದೆ ಅನ್ನೋದು ನಿಜಕ್ಕೂ ಒಂದು ಆತಂಕದ ವಿಚಾರ. ಇನ್ನು 9 KG ಓಪಿಯಾಡ್ ಮತ್ತು ಪೆಂಟನಾಯಿಲ್ ರಾಸಾಯನಿಕವನ್ನ ಅಲ್ಲಿ ವಶಪಡಿಸಲಾಯಿತು. 110 ಕೋಟಿ ಮೌಲ್ಯದ ರಾಸಾಯನಿಕವನ್ನ ಅಲ್ಲಿ ಸೀಸ್ ಮಾಡಲಾಗಿದೆ. ಅಮೆರಿಕ ವಿರೋಧಿಯಾಗಿದ್ರಂತೆ ಆ ಇಬ್ರು ಯಾರು ಅರೆಸ್ಟ್ ಆಗಿದ್ದಾರೆ ಅವರು ಈ ಮೆಗಾ ಸ್ಕೆಚ್ ಅನ್ನು ಹಾಕೊಂಡಿದ್ರು. ಈ ರೀತಿಯಾಗಿ ಕೆಮಿಕಲ್ ವಾರ್ ಅನ್ನ ಶುರು ಮಾಡೋಣ ಅನ್ನೋದು ಅವರ ಪ್ಲಾನ್ ಆಗಿತ್ತು. ಆದ್ರೆ ಅದೃಷ್ಟವಶಾತ್ ಅವರ ಆ ಒಂದು ಪ್ಲಾನ್ ಅನ್ನ ಪೊಲೀಸರು ಇದೀಗ ವಿಫಲವಾಗಿಸಿದ್ದಾರೆ. 50 ಲಕ್ಷ ಜನರನ್ನ ಟಾರ್ಗೆಟ್ ಇಟ್ಕೊಂಡಿದ್ರು. ಹಾಗಾಗಿ ಇನ್ನೂ ಇವರ ಹಿಂದೆ ಯಾರ್ಯಾರಿದ್ದಾರೆ, ಇನ್ನೂ ಎಷ್ಟು ಕಡೆ ಇವರು ಕೆಮಿಕಲ್ ತಯಾರು ಮಾಡ್ತಿದ್ರು, ಇದೆಲ್ಲವೂ ಕೂಡ ಇನ್ನಷ್ಟೇ ತನಿಖೆ ನಂತರ ಗೊತ್ತಾಗಬೇಕಾಗಿದೆ. ಈಗ ನಮ್ಮ ಜೊತೆ ಮಾತನಾಡೋದಕ್ಕೆ ನಿವೃತ್ತ ವಿಂಗ್ ಕಮಾಂಡರ್ ಆಗಿರುವಂತಹ GB ಅತ್ರಿ ಅವರಿದ್ದಾರೆ. ನಮಸ್ತೆ ಸರ್. ನಮಸ್ಕಾರ ಅವಿನಾಶ್, ಹೇಳಿ. ಎಸ್, ಬಹಳ ಆತಂಕಕಾರಿ ವಿಚಾರ ಸರ್, ಯಾಕಂದ್ರೆ ಮೂರನೇ ಮಹಾಯುದ್ಧ ಆಗುತ್ತೆ ಅನ್ನೋ ಭಾರತ ದೇಶದಲ್ಲಿ ಈ ರೀತಿಯಾದ ಸುದ್ದಿ ಯಾವತ್ತೂ ಆಗಿರ್ಲಿಲ್ಲ. ನಿಜ ನಿಜ. ಇದು ಜನ ತಮ್ಮ ದುರಾಸೆಗಳಿಗೆ ಮತ್ತು ನಮ್ಮ ದೇಶವನ್ನ ಛಿದ್ರ ಮಾಡುವ ಒಂದು ವಿಚಾರದಿಂದ ಈ ರೀತಿ ಆಗ್ತಾ ಇದೆ ಅಂತ ನನಗೆ ಎಲ್ಲೋ ಒಂದು ಕಡೆ ಅನ್ನಿಸ್ತಾ ಇದೆ. ಯಾಕಂದ್ರೆ ಇಷ್ಟು ವರ್ಷ ಆದ್ರೂ ಕೂಡ ನಮ್ಮಲ್ಲಿ ಯಾರು ಕೂಡ ಈ ತರ ರಾಸಾಯನಿಕ ವಸ್ತುಗಳನ್ನ ಮಾಡಿ ಜನಗಳನ್ನ ಬೆದರಿಸಿ ಜನಗಳನ್ನ ಸಾವಿನ ಭಯ ವಾತಾವರಣ ಮೂಡಿಸುವಂತ ಪ್ರಕರಣ ಆಗಿರ್ಲಿಲ್ಲ. ಇದು ಬಹಳ ದುರದೃಷ್ಟವಶಾತ್ ಆಗ್ಬಿಟ್ಟಿದೆ. ಇನ್ನು ಮುಂದೆ ನಮ್ಮ ದೇಶ ಬಹಳ ಹುಷಾರಾಗಿರ್ಬೇಕು. ಎಲ್ಲ ರೀತಿಯ ಯಾವ ಯಾವ ರಾಸಾಯನಿಕ ಕಾರ್ಖಾನೆಗಳಿಗೆ ಪರವಾನಗಿ ಕೊಡುವುದಕ್ಕೆ ಮುಂಚೆ ನಮ್ಮ ಈ ಸರ್ಕಾರಿ ಅಧಿಕಾರಿಗಳು ಕರ್ತವ್ಯ ಲೋಪ ಮಾಡಿ ಅಲ್ಲಿ ಹೋಗಿ ಖಂಡಿತವಾಗ್ಲೂ ಚೆಕ್ ಮಾಡೋದಿಲ್ಲ. ಇನ್ನು ಮುಂದಾದ್ರೂ ಕೂಡ ಪ್ರತಿಯೊಂದು ಕಾರ್ಖಾನೆಗಳಿಗೆ ಹೋಗಿ ನಮ್ಮ ಜನಗಳು ಚೆಕ್ ಮಾಡ್ತಾ ಬಂದ್ರೆ ಮಾತ್ರ ಈ ರೀತಿಯಾದಂತ ವಸ್ತುಗಳು ಹೊರಗೆ ಬೆಳಕಿಗೆ ಬರ್ತದೆ ಮತ್ತು ಭಾರತ ದೇಶ ಒಂದು ಸ್ವಲ್ಪ ಶಾಂತಿಯನ್ನ ಕಾಪಾಡ್ಲಿಕ್ಕೆ ಸಾಧ್ಯ ಆಗತ್ತೆ ಅಂತ ನಂಬ್ಕೊಂಡಿದ್ದೀನಿ. ಇನ್ನಾದ್ರೂ ಕೂಡ ಪ್ರತಿಯೊಂದು ರಾಜ್ಯದಲ್ಲೂ ಯಾವ ಯಾವ ಸರ್ಕಾರಿ ಅಧಿಕಾರಿಗಳಿದ್ದಾರೋ ತಮ್ಮ ನಿರ್ಲಕ್ಷ್ಯತನವನ್ನ ಬಿಟ್ಟು ಸೋಮಾರಿತನವನ್ನ ಬಿಟ್ಟು ಕಾರ್ಖಾನೆಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಚೆಕ್ ಮಾಡ್ತಾ ಬಂದ್ರೆ ಮಾತ್ರ ನಾವು ಸ್ವಲ್ಪ ಶಾಂತಿಯಾಗಿರ್ಬೋದು ಅಂತ ನನ್ಗೆ ಅನ್ನಿಸ್ತಾ ಇದೆ. ಈಗ ಒಂದು ರಾಸಾಯನಿಕದ ಪ್ರಮಾಣವನ್ನ ನೋಡಿದ್ರೆ 50 ಲಕ್ಷ ಜನರನ್ನ ಅಲ್ಲಿ ಮುಗಿಸುವಂತ ಒಂದು ಕೆಲಸ ಕೂಡ ಆಗ್ತಿತ್ತು ಗಾಳಿ ಸೇರ್ಕೊಂಡಿದ್ರೆ ಅಂತ. ಯಾಕೆಂದ್ರೆ ಒಮ್ಮೆ ಗಾಳಿಗೆ ವಾತಾವರಣಕ್ಕೆ ಈ ರಾಸಾಯನಿಕ ವಸ್ತುಗಳನ್ನ ಬಿಟ್ಟುಬಿಟ್ರೆ 50 ಲಕ್ಷ ಅಲ್ಲ ಇನ್ನು ಎಷ್ಟೋ ಜನ ಮುಂದಿನ ಪೀಳಿಗೆಗಳೆಲ್ಲ ತಲೆಮಾರುಗಳೆಲ್ಲ ಹಾಳಾಗ್ಬಿಡುತ್ತೆ. ನಿಜ ನಿಜ. ಮಕ್ಕಳುಗಳು ಸರಿಯಾಗಿ ಹುಟ್ಟೋದಿಲ್ಲ ಆಯ್ತಾ. ಇದ್ರಲ್ಲಿ ಬಹಳಷ್ಟು ಆಘಾತಕಾರಿ ವಿಷಯಗಳಿದೆ ಮತ್ತು ತುಂಬಾ ಆತಂಕ ಇದು. ಈ ರೀತಿಯಾದಂತ ಮಾಡ್ತಾ ಇದ್ದಾರೆ ಜನಗಳಿಗೆ, ಅವ್ರಿಗೂ ಹೆಚ್ಚಿಗೆ ಆಗ್ಬೇಕು, ಅವ್ರನ್ನ ಚೆಕ್ ಮಾಡುವಂತ ಸರ್ಕಾರಿ ಅಧಿಕಾರಿಗಳು ಕೂಡ ನಾಚಿಕೆ ಆಗ್ಬೇಕು. ಸರಿಯಾದ ರೀತಿಯಲ್ಲಿ ಚೆಕ್ ಮಾಡ್ತಾ ಇಲ್ಲ ಇವರು ಅಂತ. ಎಸ್ ಎಸ್, ಥ್ಯಾಂಕ್ ಯು ಅತ್ರಿ ಅವರು ಮಾತಾಡಿದ್ದಕ್ಕೆ.